ಓದಿದ್ದು 8ನೇ ಕ್ಲಾಸ್, ಮಾಡಿದ್ದು ಮರ್ಡರ್, ಚೆಸ್ ನಲ್ಲಿ ಚಾಂಪಿಯನ್. ಇದು ಖತರ್ನಾಕ್ ಕೊಲೆಗಾರನ ಖತರ್ನಾಕ್ ಸ್ಟೋರಿ. 15 ವರ್ಷಗಳ ಬಳಿಕ ಸಿಕ್ಕಿಬಿದ್ದ ಕಳ್ಳನ ಇಂಟ್ರೆಸ್ಟಿಂಗ್ ಸ್ಟೋರಿ. ಈತ ಓದಿದ್ದು 8ನೇ ಕ್ಲಾಸ್, ಆದ್ರೆ ಮಾಡಿದ್ದು ಮರ್ಡರ್, ಬಟ್ ಈತ ಚೆಸ್ ನಲ್ಲಿ ಚಾಂಪಿಯನ್. 15 ವರ್ಷಗಳ ಬಳಿಕ ಸಿಕ್ಕಿಬಿದ್ದ ಕಳ್ಳನ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಬೆಂಗಳೂರಲ್ಲಿ ಈತ ಕೊಲೆ ಮಾಡಿರ್ತಾನೆ, ಜೈಲಲ್ಲೇ ಚೆಸ್ ಚಾಂಪಿಯನ್ ಕೂಡ ಆಗ್ತಾನೆ. ಪೆರೋಲ್ ಮೇಲೆ ಹೋಗಿದ್ದವ 15 ವರ್ಷಗಳ ಕಾಲ ನಾಪತ್ತೆಯಾಗಿರ್ತಾನೆ. ಕೊಲೆಗಾರ ಮಾಡಿದಂತ 16 ಡ್ರಾಮಾ ಕಂಡು ಖಾಕಿಗೆ ಶಾಕ್ ಆಗಿದೆ. 2000ನೇ ಇಸವಿಯಲ್ಲಿ ಬೆಂಗಳೂರಲ್ಲಿ ಲಾರಿ ಡ್ರೈವರ್ ಆಗಿದ್ದ ಸುಹೇಲ್ ಸ್ನೇಹಿತನ ಜೊತೆ ಲಾರಿಯಲ್ಲಿ ಬಂದು ನಿವೃತ್ತ ಯೋಧನನ್ನ ದರೋಡೆ ಮಾಡ್ತಾನೆ. ನಿವೃತ್ತ ಯೋಧನನ್ನ ಕೊಂದು ಡಕಾಯಿತಿ ಮಾಡಿರ್ತಾನೆ ಸುಹೇಲ್. ಸ್ನೇಹಿತನ ಜೊತೆ ಬಂದಂತ ಈತ ಲಾರಿಯಲ್ಲಿ ಬಂದು ನಿವೃತ್ತ ಯೋಧನ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದರೋಡೆ ಮಾಡಿರ್ತಾರೆ ಆತನನ್ನ, ಕೊಂದು ಆತನನ್ನ ಡಕಾಯಿತಿ ಮಾಡಿರ್ತಾರೆ ಸುಹೇಲ್ ಮತ್ತೆ ಆತನ ಸ್ನೇಹಿತ. ಸ್ನೇಹಿತನ ಜೊತೆಗೂ ಕೂಡ ಜಗಳವಾಡ್ಕೊಳ್ತಾನೆ, ಮಚ್ಚಿನೇಟನ್ನ ತಿಂದಿರ್ತಾನೆ ಆ ಸಂದರ್ಭದಲ್ಲಿ ಸುಹೇಲ್. ಕೊಲೆ ಕೇಸಲ್ಲಿ ಸುಹೇಲ್ನನ್ನ ಬಂಧಿಸಿ ಮಡಿವಾಳ ಪೊಲೀಸರು ಜೈಲಿಗಟ್ಟಿರ್ತಾರೆ. 2004ರಲ್ಲಿ ಕೊಲೆಗಾರ ಸುಹೇಲ್ಗೆ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗುತ್ತೆ. ಜೈಲಲ್ಲೇ ಕರಾಮತ್ತನ್ನ ತೋರಿಸಿರ್ತಾನೆ ಕೊಲೆಗಾರ ಸುಹೇಲ್. ಜೈಲಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಚೆಸ್ ಆಡ್ತಾ ಇದ್ದ ಸುಹೇಲ್. ಚೆಸ್ ಆಟಕ್ಕೆ ಜೈಲಿನ ಅಧಿಕಾರಿಗಳೇ ಫಿದಾ ಆಗಿರ್ತಾರೆ. ಜೈಲಲ್ಲೇ ಮೊಬೈಲ್ ನೋಡಿ ಚೆಸ್ ನಲ್ಲಿ ಪಂಟರ್ ಆಗಿರ್ತಾನೆ ಸುಹೇಲ್. ಚೆಸ್ ಟೂರ್ನಿಮೆಂಟ್ ಗಳಿಗೂ ಕೂಡ ಸುಹೇಲ್ ನನ್ನ ಪೊಲೀಸರು ಕಳುಹಿಸಿಕೊಡ್ತಾ ಇದ್ರು. 2007ರಲ್ಲಿ ಈತ ಪೆರೋಲ್ ಮೇಲೆ ಹೋಗಿರ್ತಾನೆ, ಆದ್ರೆ ವಾಪಸ್ ಬರದೆ ನಾಪತ್ತೆ ಆಗಿರ್ತಾನೆ. ಸುಮಾರು 15 ವರ್ಷಗಳ ಕಾಲ ಪೆರೋಲ್ ಮೇಲೆ ಅಂತ ಆಚೆ ಹೋದಂತಹ ಈ ವ್ಯಕ್ತಿ ಪೊಲೀಸರ ಕೈಗೂ ಕೂಡ ಸಿಕ್ಕಿರೋದಿಲ್ಲ. 2007ರಲ್ಲಿ ನಾಪತ್ತೆಯಾಗಿ ಉಪ್ಪಿನ ಅಂಗಡಿಯಲ್ಲಿ ಆಯುರ್ವೇದ ಡಾಕ್ಟರ್ ಆಗಿರ್ತಾನೆ ಈತ. ಡಿಜೆ ಹಳ್ಳಿಯಲ್ಲಿ ಸಿಕ್ಕಿದ್ದ ಅನಾಥ ಶವ ತನ್ನದೇ ಅಂತ ಸ್ನೇಹಿತರಿಂದ ಸುಹೇಲ್ ಬಿಂಬಿಸಿರ್ತಾನೆ. ಸುಹೇಲ್ ಸತ್ತ ಅಂತ ಪೊಲೀಸರು ಕೂಡ ಸುಮ್ಮನಾಗ್ಬಿಟ್ಟಿರ್ತಾನೆ. ಸೊ ಈತ ಎಂತಹ ಖತರ್ನಾಕ್ ಪ್ಲಾನ್ ಐಡಿಯಾಗಳನ್ನ ಯೂಸ್ ಮಾಡಿರ್ತಾನೆ ನೋಡಿ. ಯಾವುದೋ ಒಂದು ಅನಾಥ ಶವವನ್ನ ತನ್ನದೇ ಅಂತ ಹೇಳಿ ಸ್ನೇಹಿತರ ಮೂಲಕ ಅದನ್ನ ಕನ್ಫರ್ಮ್ ಮಾಡಿಸ್ತಾನೆ. ಸೊ ಪೊಲೀಸರು ಕೂಡ ಈತ ಸತ್ ಹೋಗಿದ್ದಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಉಪ್ಪಿನಂಗಡಿಯಲ್ಲಿ ಆಟೋ ಚಾಲಕನ ಜೊತೆ ಇತ್ತೀಚೆಗೆ ಕಿರಿಕ್ ಆಗಿರುತ್ತೆ, ನಾನು ರೌಡಿ ಆಗಿದ್ದೆ ಅಂತ ಆ ಸಂದರ್ಭದಲ್ಲಿ ಸುಹೇಲ್ ಬಿಲ್ಡಪ್ ಅನ್ನ ಕೊಟ್ಟಿರ್ತಾನೆ. ಈ ಗಲಾಟೆ ಬಳಿಕ ಪೊಲೀಸರಿಗೆ ವಿಷಯ ಗೊತ್ತಾಗಿ ಈ ಆರೋಪಿ ಸಿಕ್ಕಿಬಿದ್ದಿರ್ತಾನೆ. ಸೊ ಉಪ್ಪಿನ ಅಂಗಡಿಯಲ್ಲಿ ಈತ ಆಯುರ್ವೇದ ಡಾಕ್ಟರ್ ಅಂತ ಹೇಳ್ಕೊಂಡ್ರು ಕೂಡ ಯಾವುದೋ ಒಂದು ಕಿರಿಕ್ ವಿಚಾರದಲ್ಲಿ ಮತ್ತೆ ಪೊಲೀಸರು ತಗ್ದು ಹಾಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಸುಹೇಲ್ನ ಸ್ಟೋರಿ ಯಾವುದೇ ಸಿನಿಮಾ ರೋಚಕ ಸ್ಟೋರಿಗೂ ಕಡಿಮೆ ಇಲ್ಲ. ಈತ ನಾಪತ್ತೆ ಆಗ್ತಾನೆ, ಪೆರೋಲ್ ಮೇಲೆ ಹೋದವನು 15 ವರ್ಷಗಳ ಕಾಲ ಸಿಗೋದೇ ಇಲ್ಲ. ಈತ ಎಸ್ಕೇಪ್ ಆಗಿದ್ ಹೇಗೆ, ಮತ್ತೆ ಈತನನ್ನ ಪೊಲೀಸರು ಯಾವ ರೀತಿ ಲಾಕ್ ಮಾಡಿದ್ರು? ಸೌಮ್ಯ, ಖಂಡಿತವಾಗಿ ಒಂದು ಸುಹೇಲ್ ಎನ್ನುವಂತ ಕೊಲೆಗಾರನ ಒಂದು ಸ್ಟೋರಿ ನೋಡಿದ್ರೆ ಯಾವ ಮೂವಿಗಿಂತ ಏನ್ ಕಡಿಮೆ ಇಲ್ಲ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ 2000ನೇ ಇಸವಿಯಲ್ಲಿ ಲಾರಿ ಚಾಲಕನಾಗಿದ್ದಂತ ಈತ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ನಿವೃತ್ತ ಯೋಧನನ್ನ ತನ್ನ ಸ್ನೇಹಿತನ ಜೊತೆಗೂಡಿ ಕೊಲೆ ಮಾಡ್ತಾನೆ. ಕೊಲೆ ಆದಂತಹ ಬಳಿಕ ಅದೇ ಒಂದು ಸ್ನೇಹಿತನ ಜೊತೆ ಜಗಳ ಮಾಡ್ಕೊತಾನೆ. ಆ ಒಂದು ಸ್ನೇಹಿತ ಈತನಿಗೆ ಮಚ್ಚಿನೇಟನ್ನ ಕೊಟ್ಬಿಟ್ಟು ತದನಂತರ ಈತನನ್ನ ಪೊಲೀಸರಿಗೆ ಸಿಕ್ಕಂತ ಸಂದರ್ಭದಲ್ಲಿ ಪರಪ್ನ ಅಗ್ರಹಾರ ಜೈಲ್ಗೂ ಕೂಡ ಅಷ್ಟಿತ ಕೊಲೆ ಪ್ರಕರಣದಲ್ಲಿ ಹೋಗಿರ್ತಾರೆ. 2004ರಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಆ ಒಂದು ಕೊಲೆ ಕೇಸ್ನ ಸಂಬಂಧವಾಗಿ ಜೀವಾವಧಿ ಶಿಕ್ಷೆ ಆದಂತಹ ಬಳಿಕ 2004ರಿಂದ 2007ರವರೆಗೂ 3 ವರ್ಷಗಳ ಕಾಲ ಈತನ ಜೈಲಲ್ಲಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಚೆಸ್ ನ ಆಟದ ಕಡೆ ಒಂದು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾನೆ. ಜೊತೆಗೆ ಯಾವ ರೀತಿ ಪರಿಣಿತನಾಗ್ತಾನೆ ಅಂತಂದ್ರೆ ಕಣ್ಣಿಗೆ ಪಟ್ಟೆ ಕಟ್ಕೊಂಡು ಯಾವುದೇ ಚೆಸ್ ಗೇಮ್ ನನ್ನು ಈಸಿಯಾಗಿ ಗೆಲ್ಲುವಂತ ಒಂದು ಸಾಮರ್ಥ್ಯವನ್ನ ಆತ ಜೈಲಿನಲ್ಲೇ ಬೆಳೆಸ್ಕೊಂತಾನೆ. ಇದೇ ಒಂದು ಸಾಮರ್ಥ್ಯವನ್ನ ಮೆಚ್ಚಿದಂತ ಜೈಲಾಧಿಕಾರಿಗಳು ಒಂದಷ್ಟು ಹೊರಗಡೆ ಆತನನ್ನ ಕರ್ಕೊಂಡೋಗಿ ಒಂದು ಚೆಸ್ ಗೇಮ್ ಕಾಂಪಿಟೇಷನ್ ನಲ್ಲಿ ಪಾಲ್ಗೊಳ್ಳುತ್ತಾರೆ. ಸಾಕಷ್ಟು ಮೆಡಲ್ಗಳು ಕೂಡ ಆವತ್ತು ಗೆಲ್ತಾನಾತ. ಈ ಒಂದು ನಂಬಿಕೆ ಆಧಾರದ ಮೇಲೆ ಆತನನ್ನ ಫ್ಯಾಮಿಲಿ ನೋಡ್ಬೇಕು ಅನ್ನುವಂತ ಒಂದು ಆಸೆಗೋಸ್ಕರ 1 ತಿಂಗಳ ಕಾಲ ಪೆರೋಲ್ ನಲ್ಲಿ ಜೈಲಾಧಿಕಾರಿಗಳು 2007ರಲ್ಲಿ ಬಿಡ್ತಾರೆ. ಆದ್ರೆ 2007ರಲ್ಲಿ ಹೊರಗಡೆ ಬಂದಂತ ಈತ 15 ವರ್ಷಗಳಿಂದಲೂ ಕೂಡ ಅಷ್ಟೇ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಪೊಲೀಸರು ಕೂಡ ಒಂದ್ ಕಡೆ ಈತನಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ರು, ಪೊಲೀಸರಿಗೆ ಯಾವುದೇ ರೀತಿಯಂತ ಮಾಹಿತಿ ಕೂಡ ಈತನ ಕಡೆಯಿಂದ ಇರ್ತಾ ಇರಲಿಲ್ಲ. ಜೊತೆಗೆ 2014ರಲ್ಲಿ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಿಚಿತ ಶವ ಸಿಗುತ್ತೆ. ಆ ಒಂದು ಅಪರಿಚಿತ ಶವ ನನ್ನದೇ ಅನ್ನುವಂತ ರೀತಿಯಲ್ಲಿ ಈತ ಬಿಂಬಿಸ್ತಾನೆ. ಜೊತೆಗೆ ತನ್ನ ಸ್ನೇಹಿತನನ್ನ ಠಾಣೆಗೆ ಕಳ್ಸಿಕೊಟ್ಬಿಟ್ಟು ಇದು ಸುಹೇಲ್ನ ಶವವೇ ಅನ್ನುವಂಥದ್ದು ಆತ ಪತ್ತೆ ಮಾಡಿ ಪೊಲೀಸ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ಕೊಂಡಿರ್ತಾರೆ.
ಇದೆಲ್ಲಾ ಆದಂತ ಬಳಿಕ ಉಪ್ಪಿನಂಗಡಿಯಲ್ಲಿ ಆತ ಒಂದು ಆಯುರ್ವೇದ ಡಾಕ್ಟರ್ ಆಗ್ಬಿಟ್ಟು ಕೆಲಸನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆಟೋ ಚಾಲಕನ ಜೊತೆ ಮಾಡ್ಕೊಂಡಂತ ಒಂದು ಜಗಳದಿಂದ ಮತ್ತು ಆತನ ಮಚ್ಚಿನೇಟ್ಗಳಂತ ಆ ಒಂದು ಮಚ್ಚಿನೇಟ್ನ ಮುಖಾಂತರ ಆಟೋ ಚಾಲಕ ಎದುರಿಸುವ ನಿಟ್ಟಿನಲ್ಲಿ ಹೋಗಿದ್ದ. ಆ ಒಂದು ಮಚ್ಚಿನೇಟ್ನ ಮಾರ್ಕ್ಗಳನ್ನ ಕಂಡ ಆಟೋ ಚಾಲಕ ಮಡಿವಾಳ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಸದ್ಯಕ್ಕೀಗ ಮತ್ತೆ ಆತ ತಗಲಾಕೊಂಡಿರುವಂತಹದ್ದು ಸೌಮ್ಯ. ಥ್ಯಾಂಕ್ ಯು ಮಂಜುನಾಥ್ ಇನ್ಫಾರ್ಮೇಶನ್ಗೆ.